ಬಂಗಾರಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಶಾಂತಿಮನಿ ಪಬ್ಲಿಕ್ ಶಾಲೆಯಲ್ಲಿ 126ನೇ ಡಾಕ್ಟರ್ ದಾರಾ ಬೇಂದ್ರೆ ಅವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು। ಪಟ್ಟಣದ ಶಾಂತಿಮನಿ ಪಬ್ಲಿಕ್ ಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ದಾರಾ ಬೇಂದ್ರೆ ಅವರ 126ನೇ ಜನ್ಮದಿನಾಚರಣೆಯನ್ನು ಕಸಬಾ ತಾಲೂಕು ಅಧ್ಯಕ್ಷ ಸಂಜೀವಪ್ಪ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು। ಕಸಬಾ ಜಿಲ್ಲಾ ಗೌರವ ಕಾರ್ಯದರ್ಶಿ ಕೆಎಸ್ ಗಣೇಶ್ ಕಾರ್ಯಕ್ರಮದ ಉದ್ಘಾಟಿಸಿ ಮಾತನಾಡಿ, ನೂತನವಾಗಿ ಆಯ್ಕೆಯಾಗಿರುವ ಕಸಬಾ ಜಿಲ್ಲಾಧ್ಯಕ್ಷ ಗೋಪಾಲಗೌಡರು ಎಲ್ಲಾ ತಾಲೂಕಿನ ಕಸಬಾ ಅಧ್ಯಕ್ಷರುಗಳು ದಾರಾ ಬೇಂದ್ರೆ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಎಂದು ಹೇಳಿದರು। ಇದರ ಪರಿಣಾಮದಿಂದ ಜಿಲ್ಲೆಯ ಎಲ್ಲಾ ತಾಲೂಕಿನ ಕಸಬಾ ವತಿಯಿಂದ ಕಾರ್ಯಕ್ರಮ ಮಾಡುತ್ತಿರುವುದು ಕನ್ನಡ ಭಾಷೆಗೆ ಶ್ರಮಿಸುವುದಾಗಿದೆ। ವಿದ್ಯಾರ್ಥಿಗಳು ಎಲ್ಲಾ ಭಾಷೆಯನ್ನು ಕಲಿಯಬೇಕು, ಆದರೆ ಕನ್ನಡವನ್ನು ಗೌರವಿಸಬೇಕು ಎಂದು ತಿಳಿಸಿದ್ದಾರೆ। ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ 126ನೇ ಜನ್ಮ ಜಯಂತಿ ಈಗಾಗಲೇ ಪ್ರಸ್ತಾವ ಬಗ್ಗೆ ಮಾತಾಡುವಂತ ಅವರು ಕನ್ನಡದ ಹಿರಿಮೆ ಬಗ್ಗೆ ನಿಮ್ಮೆಲ್ಲರ ಗಮನವನ್ನ ಸೆಳೆಯುವಂತ ಪ್ರಯತ್ನವನ್ನ ಬಹಳ ಸುಂದರವಾಗಿ ಮಾಡಿಕೊಟ್ರು। ನಾನು ಆರಂಭದಲ್ಲಿ ಒಂದು ಪ್ರಶ್ನೆಯನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ಕೇಳ್ತಾ ಇದ್ದೀನಿ, ಈ ಕಾರ್ಯಕ್ರಮಕ್ಕೂ ಆ ಪ್ರಶ್ನೆಗೂ ಸಂಬಂಧ ಇಲ್ಲ, ಆದ್ರೆ ನನಗೆ ಒಂದು ಕುತೂಹಲ ಏನಪ್ಪ ಅಂದ್ರೆ, ನೀವು ಯಾವ ಮೀಡಿಯಂ ಹೋಗ್ತಾ ಇದ್ರಿ ಅಂತ ನಾನು ಕೇಳಲ್ಲ, ನಿಮಗೆ ಎಷ್ಟು ಭಾಷೆ ಬರ್ತದೆ ಅಂತ ನಾನು ಕೇಳಲ್ಲ, ಆದ್ರೆ ನಿಮ್ಮಲ್ಲಿ ನಿಮ್ಮದೇ ಆದಂತಹ ಭಾಷೆ ಇರುತ್ತೆ, ಅದು ಮನಸ್ಸಿನ ಭಾಷೆ ಹೌದಲ್ವ? ಪ್ರತಿಯೊಬ್ಬರಿಗೂ ಒಂದು ಮನಸ್ಸಿನ ಭಾಷೆ ಇರುತ್ತೆ। ಎಷ್ಟು ಜನ ಕನ್ನಡದಲ್ಲಿ ಆಲೋಚನೆ ಮಾಡ್ತಾ ಇದ್ರಿ? ಕೈ ಕನ್ನಡದಲ್ಲಿ ಆಲೋಚನೆ ಮಾಡೋದು ನಮ್ಮ ಭಾಷೆ ಇರುತ್ತೆ, ನಮ್ಗೆ ಎಲ್ಲ ಭಾಷೆ ಬರುತ್ತೆ ನಮ್ಗೆ, ಯಾಕಂದ್ರೆ ಕೋಲಾರದ ಬಹಳಷ್ಟು ಜನ ವಿಚಾರಗಳನ್ನ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತಾಯ್ತು।